ವೃದ್ಧಾಶ್ರಮದ ವೃದ್ಧರೊಂದಿಗೆ ಟಿಪ್ಪು ಜಯಂತಿ ಆಚರಿಸಿದ ನಂದಿ ಭಾಷಾ. ಚಿಕ್ಕಬಳ್ಳಾಪುರ ನಗರ ಹೊರವಲಯದ ರಂಗಸ್ಥಳದ ಬಳಿ ಇರುವ ಮಾನಸ ವೃದ್ಧಾಶ್ರಮದಲ್ಲಿ ಡಾಕ್ಟರ್ ಎಪಿಜೆ ಅಬ್ದುಲ್ ಕಲಾಂ ಫೌಂಡೇಶನ್ ಕರ್ನಾಟಕ ವತಿಯಿಂದ ಮೈಸೂರು ಹುಲಿ ಟಿಪ್ಪು ಸುಲ್ತಾನ್ ರವರ 273ನೇ ಜನ್ಮದಿನಾಚರಣೆಯನ್ನು ವೃದ್ಧರಿಗೆ ಕಂಬಳಿ ಮತ್ತು ಹಣ್ಣು ಅಂಪಲು ವಿತರಿಸುವುದರ ಮೂಲಕ ಆಚರಿಸಲಾಯಿತು. ನಂತರ ಎಪಿಜೆ ಅಬ್ದುಲ್ ಕಲಾಂ ಫೌಂಡೇಶನ್ನ ರಾಜ್ಯಾಧ್ಯಕ್ಷರಾದ ನಂದಿ ಭಾಷಾರವರು ಮಾತನಾಡಿ, ಮೈಸೂರು ಹುಲಿ ಟಿಪ್ಪು ಸುಲ್ತಾನ್ ಜಯಂತಿಯನ್ನು ವೃದ್ಧಾಶ್ರಮದಲ್ಲಿ ಆಚರಿಸುತ್ತಿರುವುದು ಸಂತೋಷದ ವಿಷಯ. ಟಿಪ್ಪು ಸುಲ್ತಾನ್ ರವರು ಯಾವುದೇ ಒಂದು ಜಾತಿ ಹಾಗೂ ಧರ್ಮಕ್ಕೆ ಸೀಮಿತರಲ್ಲ. ಟಿಪ್ಪು ಸುಲ್ತಾನ್ ರವರು ಸ್ವತಂತ್ರ ಹೋರಾಟಗಾರರು ಎಂದು ಅಭಿಪ್ರಾಯಪಟ್ಟರು. ಈ ದೇಶ ಕಂಡಂತಹ ಅಪ್ರಥಮ ವೀರ, ಈ ದೇಶದ ಮೊಟ್ಟ ಮೊದಲ ಸ್ವತಂತ್ರ ಹೋರಾಟಗಾರರು ಹಜರತ್ ಟಿಪ್ಪು ಸುಲ್ತಾನ್ ಶಹೀದ್ ರವರ 273ನೇ ಜಯಂತಿ ಅಂದರೆ ಜನ್ಮದಿನ. ಹಾಗಾಗಿ ಇವತ್ತು ನನ್ನೆಲ್ಲ ಸ್ನೇಹಿತರು ಸೇರಿ ನಮ್ಮ ಡಾಕ್ಟರ್ ಎ ಪಿ ಜೆ ಅಬ್ದುಲ್ ಕಲಾಂ ಫೌಂಡೇಶನ್ ವತಿಯಿಂದ ನಮ್ಮ ರಂಗಸ್ಥಳ ಶ್ರೀರಂಗನಾಥನ ಸನ್ನಿಧಿಯ ಬಳಿ ಇರುವ ಮಾನಸ ವೃದ್ಧ ಆಶ್ರಮಕ್ಕೆ ಬಂದು ಈ ವೃದ್ಧರ ಜೊತೆಯಲ್ಲಿ ಅವರ ಒಂದು ಜಯಂತಿಯನ್ನು ಆಚರಣೆ ಮಾಡಬೇಕು. ಯಾಕೆ ಅಂದರೆ ಮೈಸೂರು ಹುಲಿ ಹಜರತ್ ಟಿಪ್ಪು ಸುಲ್ತಾನ್ ಶಹೀದ್ರವರು ಯಾವುದೇ ಒಂದು ಜಾತಿ ಜನಾಂಗ ಧರ್ಮಕ್ಕೆ ಸೇರಿದವರಲ್ಲ. ಕೆಲವರು ಅವರ ಬಗ್ಗೆ ಧರ್ಮ ವಿರೋಧಿ ಜಾತಿ ವಿರೋಧಿ ಅನ್ನಬಹುದು, ಆದರೆ ನಮ್ಮ ಪ್ರಗತಿಪರ ಚಿಂತಕರು ವಿಶ್ಲೇಷಕರು ಈ ದೇಶದ ಕನ್ನಡ ಪರ ಹೋರಾಟಗಾರರು ಸಾಕಷ್ಟು ಮೇಧಾವಿಗಳು ಅವರ ಬಗ್ಗೆ ಏನು ಬರಹಗಳು ಬರೆದಿದ್ದಾರೆ ಅದನ್ನು ಪರಿಗಣಿಸಿ ಇವತ್ತು ನಮಗೆಲ್ಲರಿಗೂ ಅನಿಸ್ತು ಅಂಥ ಒಂದು ಮಹಾನೀಯರ ಜಯಂತಿ ಇಂಥ ಒಂದು ಮಹಾನ್ ಸ್ಥಾನದಲ್ಲಿ. ಯಾಕೆ ಅಂದರೆ ವೃದ್ಧರು ತನ್ನ ಮಕ್ಕಳೊಂದಿಗೆ ಇಲ್ದಿರ ಬಹಳಷ್ಟು ಕಷ್ಟಪಟ್ಟು ಇಂಥ ಒಂದು ಆಶ್ರಮದಲ್ಲಿ ಇರಬೇಕಂದ್ರೆ ಅವರ ಕಷ್ಟ ಏನನ್ನೋದು ಇಡೀ ಜನಾಂಗಕ್ಕೆ ಗೊತ್ತಿರೋ ಅಂಥ ಒಂದು ವಿಷಯ. ಹಾಗಾಗಿ ನಮ್ಗನ್ನಿಸ್ತು ಇಂಥ ಒಂದು ಮಹನೀಯರ ಜಯಂತಿ ಇಂಥ ಒಂದು ಆಶ್ರಮದಲ್ಲಿ ಆಚರಣೆ ಮಾಡೋಣ ಅಂತ ಹೇಳ್ಬಿಟ್ಟು ನಮ್ಮ ಸರ್ಕಾರ ಈ ಹಿಂದೆ ಇರುವಂಥ ಒಂದು ಸರ್ಕಾರ ಟಿಪ್ಪು ಜಯಂತಿಗೆ ರಾಜ್ಯ ರಜೆ ಘೋಷಣೆ ಮಾಡಿ ಟಿಪ್ಪು ಜಯಂತಿ ಆಚರಣೆ ಮಾಡಬೇಕು ಅಂತ ಹೇಳ್ಬಿಟ್ಟು ಮಾಡಿದರು. ಕಾರಣಾಂತರಗಳಿಂದ ಈಗಿರುವ ಸರ್ಕಾರ ಇದು ರದ್ದು ಮಾಡಿದೆ. ಮುಂದಿನ ದಿನಗಳಲ್ಲಿ ಅವ್ರಿಗೂ ಅರಿವಾಗುತ್ತೆ, ಮುಂದಿನ ದಿನಗಳಲ್ಲಿ ಈ ಸರ್ಕಾರ ಕೂಡ ಬಂದರೂ ಕೂಡ ಈ ಒಂದು ಜಯಂತಿಯನ್ನು ಆಚರಣೆ ಮಾಡುವಂಥ ಒಂದು ಅವಕಾಶ ಈ ಒಂದು ಮುಸಲ್ಮಾನ್ ಜನಾಂಗಕ್ಕೆ ಈ ಅಲ್ಪಸಂಖ್ಯಾತರಿಗೆ ಏನು ಈ ಟಿಪ್ಪು ಅಭಿಮಾನಿಗಳಿಗೆ ದೊರಕಿಸ್ಕೊಡ್ತಾರೆ ಅನ್ನೋ ಒಂದು ಭರವಸೆ ಇದೆ. ಹಾಗಾಗಿ ನಮ್ಮ ರಾಜ್ಯದ ಸನ್ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಅದೇ ರೀತಿ ನಮ್ಮ ದೇಶದ ಸನ್ಮಾನ್ಯ ಪ್ರಧಾನಮಂತ್ರಿಗಳಾದ ನರೇಂದ್ರ ಮೋದಿಯವರಲ್ಲಿ ನಾನು ಮನವಿ ಮಾಡ್ಕೊತೇನೆ. ಯಾಕಂದರೆ ಅವರು ಪ್ರತಿಯೊಂದು ಭಾಷಣದಲ್ಲೂ ಕೂಡ ಹೇಳ್ತಾರೆ, ಮೇರೆ ದೇಶಕ್ಕೆ ಸವಾ ಸೌ ಕೊಡೇ ಪ್ಯಾರೆ ವಾಸಿಯೋ ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಅಂತ. ಈ ಒಂದು ಜಯಂತಿ ರದ್ದು ಮಾಡಿರೋದು ಟಿಪ್ಪು ಹೆಸರು ಒಂದು ರೈಲಿಂದ ಏನು ಒಂದು ನಮ್ಮ ರೈಲ್ಗಿತ್ತು ಅದನ್ನು ರದ್ದುಪಡಿಸಿರೋದು ಸರಿಯಲ್ಲ. ನಮ್ಮ ಸರ್ಕಾರ ರಾಜ್ಯ ಸರ್ಕಾರ ಮತ್ತೊಮ್ಮೆ ಪರಿಗಣಿಸಿ ಏನು ಈ ಒಂದು ಅಲ್ಪಸಂಖ್ಯಾತ ಇರುವಂಥ ಒಂದು ಈ ಜಯಂತಿಯ ಗೆ ಅವಕಾಶ ಕಲ್ಪಿಸ್ಕೊಡ್ಬೇಕು. ಟಿಪ್ಪು ಸುಲ್ತಾನರಿಗೆ ಇಕ್ಲಿ ನಮ್ಮ ಒಡೆಯರ ಹೆಸರಿಕ್ಕಿರೋದು, ನಮ್ಮ ರಾಷ್ಟ್ರಕವಿ ಕುವೆಂಪು ಅವರ ಹೆಸರಿಕ್ಕಿರೋದು ಬಹಳ ಸಂತೋಷ. ಯಾಕಂದರೆ ನಮ್ಮ ಮಹನೀಯರು ಈ ದೇಶಕ್ಕೆ ಅಪಾರವಾದಂಥ ಕೊಡುಗೆಗಳು ಕೊಟ್ಟಿರೋಂಥ ಮಹನೀಯರು, ಅಂಥವ್ರು ಹೆಸರಿಕ್ಕಿದ್ರೆ ಬಹಳ ಸಂತೋಷ. ಇನ್ನೊಂದು ರೈಲು ಹಾಕಿ ನಮ್ಮ ಒಡೆಯರ ಹೆಸರಿಕ್ಲಿ, ಇನ್ನು ನಮ್ಮ ಪುನೀತ್ ಏನು ನಮ್ಮನ್ನು ಅಗಲಿದ್ದಾರೆ ಅಪಾರವಾದಂಥ ಅಭಿಮಾನಿಗಳು ಹೊಂದಿರೋಂಥ ಪುನೀತ್ ಅವ್ರ ಹೆಸರಿಕ್ಲಿ. ನಮ್ಮ ಪುನೀತ್ಗೆ ಬರೀ ಕರ್ನಾಟಕ ರತ್ನ ಕೊಡಿದ್ರೆ ಸಾಲದು, ಅವರಿಗೆ ಭಾರತ ರತ್ನ ಕೊಡಬೇಕು ಅಂತೇಳ್ಬಿಟ್ಟು ಈ ಸಂದರ್ಭದಲ್ಲಿ ನಮ್ಮ ರಾಜ್ಯ ಸರ್ಕಾರಕ್ಕೆ ನಾನು ಒತ್ತಾಯ ಮಾಡ್ತೇನೆ, ನಮ್ಮ ಕೇಂದ್ರ ಸರ್ಕಾರಕ್ಕೆ ಒತ್ತಾಯ ಮಾಡ್ತೇನೆ. ಮತ್ತೊಮ್ಮೆ ನಮ್ಮೆಲ್ಲರ ಪರವಾಗಿ 6.5 ಕೋಟಿ ಕನ್ನಡಿಗರಿಗೆ, ವಿಶ್ವದ ಎಲ್ಲ ಟಿಪ್ಪು ಸುಲ್ತಾನ್ ಅಭಿಮಾನಿಗಳಿಗೆ ನಮ್ಮೆಲ್ಲರ ಪರವಾಗಿ ಅವರ 273ನೇ ಜಯಂತಿಯ ಶುಭಾಶಯಗಳನ್ನು ತಿಳಿಸುತ್ತಾ. ಇನ್ನು ಇದೇ ಸಂದರ್ಭದಲ್ಲಿ ಡಾಕ್ಟರ್ ಎಪಿಜೆ ಅಬ್ದುಲ್ ಕಲಾಂ ಫೌಂಡೇಶನ್ನ ರಾಜ್ಯಾಧ್ಯಕ್ಷರಾದ ನಂದಿ ಭಾಷಾ, ರಾಜ್ಯ ಪ್ರಧಾನ ಕಾರ್ಯದರ್ಶಿ ಆಶೀಂ ಬನ್ನೂರು, ಜಿಲ್ಲಾಧ್ಯಕ್ಷರಾದ ವಿ ರಾಜಶೇಖರ್, ಸಫೀರ್ ಜಿಯಾ ಉಲ್ಲಾ, ಅರ್ಬಾಜ್ ಸೈಫುಲ್ಲಾ, ಶ್ರೀನಿವಾಸ್, ಅಂಬರೀಶ್ ಗಂಗಾಧರ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು.